ಎತ್ತಿನ ಅಳಿದಾರಲ್ಲ ಎತ್ತಿನ ಬಸವನಗೌಡ ಎತ್ನಾಳ್ ಇಸ್ ಎ ಸಿಟಿಂಗ್ ಬಿಜೆಪಿ ಎಂ ಎಲ್ ಎ ಅಂಡ್ ಆಲ್ಸೋ ಈಸ್ ಎ ಎಕ್ಸ್ ಸೆಂಟ್ರಲ್ ಮಿನಿಸ್ಟರ್ ಅವ್ರು ಹೇಳ್ತಾರೆ ಎಲ್ಲಿಯವ್ರು ಕೆಲವರು ಬಂದಿದ್ರು ಅನ್ನೋದ್ರಿಂದ ಮುಖ್ಯಮಂತ್ರಿ ಆಗಬೇಕಾದ್ರೆ 2,000 ಕೋಟಿ ರೆಡಿ ಮಾಡಬೇಕು ಮತ್ತೆ ನಿನ್ನೆ ಒಂದು ಬಾಂಬ್ ಸಿಡಿಸಿದ ರಾಮದುರ್ಗ ಎಲ್ಲೋ ರಾಮದುರ್ಗ ಆಮೇಲೆ ಮಂತ್ರಿ ಆಗಬೇಕಾದ್ರೆ 100 ಕೋಟಿ ರೂಪಾಯಿ ಕೊಡಬೇಕು ಮುಖ್ಯಮಂತ್ರಿ ಆಗಬೇಕಾದ್ರೆ 2,500 ಕೋಟಿ ಕೊಡಬೇಕು ನಾ ಎಲ್ಲಿಂದ ತರಲಿ ಯಾವ ಕೋಟಿನೂ ಹಿಡಿಯಲ್ಲ ಅಷ್ಟು ಒಂದು ಎಕ್ಕಾಗುತ್ತೆ ಅದಕ್ಕೆ ನಾನು ಮುಖ್ಯಮಂತ್ರಿ ಆಗಲಿಲ್ಲ 2,500 ಕೋಟಿ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರು ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಹೇಳಿ ನನ್ನ ಅದರದೇ ಮಿಸ್ಟರ್ ಬಸವನಗೌಡ ಎತ್ನಾಳ್ ಹೂ ಇಸ್ ಎ ಸಿಟಿಂಗ್ ಬಿಜೆಪಿ ಎಂ ಎಲ್ ಎ ಆ್ಯಂಡ್ ಇನ್ ಆಸ್ಪಿರೇಟ್ ಟು ಬಿಕಮ್ ದಿ ಚೀಫ್ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ಅಟ್ ಲೀಸ್ಟ್ ಮಿನಿಸ್ಟರ್ ಕ್ಯಾಬಿನೆಟ್ ಅವ್ರು ಹೇಳಿರೋದು ಮತ್ತು ಯಾರು ಕೇಳಿದ್ರು ಅವ್ರು ಕಳಿಸಿದವ್ರು ಯಾರು ಹಿಂದೆ ಈಗ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಎಷ್ಟು ದುಡ್ಡು ಕೊಟ್ಬಿಟ್ಟು ಆಗಿದ್ದಾರೆ ಯಡಿಯೂರಪ್ಪ ಎಷ್ಟು ದುಡ್ಡು ಕೊಟ್ಬಿಟ್ಟು ಆಗಿದ್ರು ಈ ಮಂತ್ರಿಗಳಾಗಿದ್ದವರಲ್ಲ ಇವರೆಲ್ಲ ದುಡ್ಡು ಎಷ್ಟೆಷ್ಟು ಕೊಟ್ಬಿಟ್ಟು ಆಗಿದ್ದಾರೆ ಇದು ತನಿಖೆ ಹಾಕಬೇಕಲ್ಲ ಸತ್ಯ ಗೊತ್ತಾಗಬೇಕಲ್ಲ ಇವ್ರಿಗೆ ಎಲ್ಲಿಂದ ಬಂತು ಇಷ್ಟು ದುಡ್ಡು ಇಷ್ಟು ದುಡ್ಡು ಕೇಳಕ್ಕೆ ಅವ್ರು ಯಾರು ಯಾರು ಕೇಳಿದವರು ಬಿಜೆಪಿ ಪ್ರೆಸಿಡೆಂಟ್ ಕೇಳಿದ್ರ ಅವ್ರು ಕಳಿಸಿದ್ರ ಇಲ್ಲ ಪ್ರೈಮ್ ಮಿನಿಸ್ಟರ್ ಕಳಿಸಿದ್ರ ಇಲ್ಲ ಅಮಿತ್ ಶಾ ಕಳಿಸಿದ್ರ ಯಾರು ಕಳಿಸಿದ್ರು ಅಂತ ಗೊತ್ತಾಗಬೇಕಲ್ಲ ಸೊ ಐ ಹೋಪ್ ನೀವೆಲ್ಲ ಒಪ್ಕೋತೀರಿ ಅಂತ ಅನ್ಸುತ್ತೆ ಎನ್ಕ್ವೈರಿ ಆಗಿ ಸತ್ಯ ಗೊತ್ತಾಗಬೇಕು ಜನಗಳಿಗೆ ನಾನು ಐ ಫೀಲ್ ದೇರ್ ಇಸ್ ಎ ಟ್ರೂತ್ ಇನ್ ಇನ್ ಇಸ್ ಸ್ಟೇಟ್ಮೆಂಟ್ ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ಈಸ್ ಎ ಸೀನಿಯರ್ ಲೀಡರ್ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡು ಅದರಿಂದ ಸತ್ಯ ಗೊತ್ತಾಗಬೇಕು ಬೊಮ್ಮಾಯಿ ಅವರು ಎಷ್ಟು ದುಡ್ಡು ಬಸವರಾಜ ಬೊಮ್ಮಾಯಿ ಅವರು ಎಷ್ಟು ದುಡ್ಡು ಕೊಟ್ಬಿಟ್ಟು ಬಂದಿದ್ದಾರೆ ಆ ದುಡ್ಡು ಎಲ್ಲಿಂದ ಬಂತು ಹೇಗೆ ಬಂತು ಬೇರೆ ಮಿನಿಸ್ಟ್ರಿಗಳೆಲ್ಲ ಎಷ್ಟು ದುಡ್ಡು ಕೊಟ್ಬಿಟ್ಟು ಬಂದಿದ್ದಾರೆ ಹೇಗೆ ಬಂತು ಆ ದುಡ್ಡು ಯಾರಿಗೆ ಕೊಟ್ಟರು ಇವೆಲ್ಲ ಈ ದೇಶದ ಜನರಿಗೆ ಗೊತ್ತಾಗಲ್ಲ ರಾಜ್ಯದ ಜನರಿಗೆ ಗೊತ್ತಾಗಲ್ಲ ಸೊ ಇದು ಇವತ್ತು ಅವರೇ ಹೇಳ್ಕೊಂಡಿರ್ತಕ್ಕಂಥ ಬೆಳವಣಿಗೆಗಳು ಹೇಳಿದರು ಮತ್ತು ಈ ಸರ್ಕಾರ ಇದೆಯಲ್ಲ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದೆಯಲ್ಲ ಇಟ್ಸ್ ಎ ಗೌರ್ಮೆಂಟ್ ಆಫ್ ಸ್ಕ್ಯಾಮ್ಸ್ ಇಷ್ಟೊಂದು ಹಗರಣಗಳು ಯಾವ ಕಾಲದಲ್ಲಿ ಕೂಡ ಆಗಿದೆ ಇಷ್ಟೊಂದು ಭ್ರಷ್ಟ ಸರ್ಕಾರ ನನ್ನ ಕರ್ನಾಟಕ ನನ್ನ ರಾಜಕೀಯ ಜೀವನದಲ್ಲಿ ನೋಡಿದೆ ನಾಟ್ ಓನ್ಲಿ ಇನ್ ಪಿ ಎಸ್ ಹೋಮ್ ಡಿಪಾರ್ಟ್ಮೆಂಟ್ ಇನ್ ಎವ್ರಿ ಡಿಪಾರ್ಟ್ಮೆಂಟ್ ವೇರ್ ಎವರ್ ರಿಕ್ರೂಟ್ಮೆಂಟ್ ಟೇಕನ್ ಪ್ಲೇಸ್ ಅಲ್ಲೆಲ್ಲ ಭ್ರಷ್ಟಾಚಾರ ಬಟ್ ದಿಸ್ ಈಸ್ ಎ ಗೌರ್ಮೆಂಟ್ ಆಫ್ 40% ಕಮಿಷನ್ ದಿಸ್ ಈಸ್ ಎ ಗೌರ್ಮೆಂಟ್ ಆಫ್ 40% ಕಮಿಷನ್ ನರೇಂದ್ರ ಮೋದಿ ಅವರು ಹೇಳ್ತಾರೆ ನಾ ತಿನ್ನಲ್ಲ ನಾ ತಿನ್ನೋರು ಬಿಡಲ್ಲ ನಾ ಕಾವುಂಗ ನಾ ಕಾನೆ ದೂಂಗ ಕಾವುಂಗ ಕಾನೆ ದೂಂಗ ಅಂತ ಹೇಳಿ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಕರ್ನಾಟಕ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅದರ ಅಧ್ಯಕ್ಷ ಒಂದು ಮಿಸ್ಟರ್ ಕೆಂಪಣ್ಣ
ವಾಸ್ ರಿಟರ್ನ್ ಲೆಟರ್ ಟು ಪ್ರೈಮ್ ಮಿನಿಸ್ಟರ್ ಆಫ್ ಕಂಟ್ರಿ ಸ್ಟೇಟಿಂಗ್ ದಟ್ ದಿ ಬಿಜೆಪಿ ಗೌರ್ಮೆಂಟ್ ಇನ್ ಕರ್ನಾಟಕ ಈಸ್ ಎ 40% ಕಮಿಷನ್ ಗೌರ್ಮೆಂಟ್ ಪ್ಲೀಸ್ ಎನ್ಕ್ವೈರಿ ಟು ದಿಸ್ ಅಂಡ್ ಅಡ್ವೈಸ್ ದಿ ಸ್ಟೇಟ್ ಗೌರ್ಮೆಂಟ್ ಪ್ರಾಪರ್ಲಿ ಅಂತ ಪತ್ರ ಬರೆದು ಯಾವಾಗ ಬರೆದು 7/6/2021 7/6/2021 ಈಗ ಎಷ್ಟು ತಿಂಗಳಾಯ್ತು ಬಂತು ಸುಮಾರು 10 ತಿಂಗಳಾಯ್ತು ಬಂತು ಅದು ತಿಳಿದಿಲ್ಲ ನರೇಂದ್ರ ಮೋದಿಯವರು ನಾನು ಐ ಆಮ್ ವೆರಿ ಕ್ಲೀನ್ ನಾನು ಯಾರು ತಿನ್ನಲ್ಲ ಓಕೆ ಫೈನ್ ಬಟ್ ಇವ್ರದ್ದು ಇದ್ಯಾಕೆ ಪ್ರೊಸೈಸ್ ಕಂಡಿದ್ದೀರಿ ಎಂಕ್ವೈರಿ ಏನಾದ್ರು ಮಾಡಬೇಕಾಗಿತ್ತಲ್ಲ ನೀವು ಎಂಕ್ವೈರಿ ಮಾಡಿಸ್ಬೇಕಾಗಿತ್ತಲ್ಲ ಇವತ್ತಿನವರಿಗೆ ನೋ ಆಕ್ಷನ್ ಹ್ಯಾಸ್ ಬಿನ್ ಟೇಕನ್